ಕೊನೆಯ ಕ್ಷಣಗಳ ಕೊನೆಯ ಮಾತುಗಳು. ಕರೋನಾ ಪಾಸಿಟಿವ್ ಬಂದಿದೆ. ನನ್ನ ಮನೆಗೆ, ನಮ್ಮ ಮನೆಯವರೆಗೂ ಕರೋನಾವನ್ನು ತಂದುಕೊಟ್ಟಂತಹ ಮಾನ್ಯ ಅಂತೆಲ್ಲ ಕರೆಯಲ್ಲ, ಯಡಿಯೂರಪ್ಪ ಅಂತೀನಿ. ಯಡಿಯೂರಪ್ಪ, ವಿಜಯೇಂದ್ರ ಇವರುಗಳಿಗೆಲ್ಲ ಧನ್ಯವಾದಗಳು. ನಾನೊಬ್ಬ ಇರುವೆ ಸ್ವಾಮಿ, ಒಂದು ಇರುವೆ ಸಾಯತ್ತಷ್ಟೆ. ನೀನು ಒಂದು ಇರುವೆ, ಏನೇನೋ ಬರಕೋಗಿ ಎಷ್ಟು ಕೋಟಿ ಬೇಕು ಸ್ವಾಮಿ, ಎಷ್ಟು ಕೋಟಿ ಬೇಕು. ನಿಮ್ಮ ಕೋಟಿ ಅಂದರೆ ಬಡವರ ಮನೆಯ ಒಂದೊಂದು ಇಡ್ಲಿಗಳನ್ನು ತಂದು ನಿಮ್ಮ ಲಾಕರಲ್ಲಿ ಇಡ್ತಾ ಇದ್ದೀರಿ ದರಿದ್ರ ಜೀವನ ನಡೆಸೋಕ್ಕೆ. ಎಲ್ಲಿ ನಿಮಗೆ ಧನ್ಯವಾದ. ನನ್ನ ಸಾವುಗೊಂದು ಮುನ್ನುಡಿ ಬರೆದಿದ್ದೀರಿ, ಕಾರಣ ಬರೆದಿದ್ದೀರಿ. ಕರೋನಾ ಅಂತ ಚೀನಾಯಿಂದ ಕರ್ಕೊಂಬಂದಿರಿ, ಚೀನಾ ಇಂಪೋರ್ಟೆಡ್ ಮಾಡಲು ನಂಗೆ ಗಿಫ್ಟ್ ಮಾಡಿದ್ದೀರಿ. ಕರೋನಾ ಪಾಸಿಟಿವ್ ಬಂದು ನೋವಲ್ಲಿ ಮಾತಾಡ್ತಿದ್ದೀನಿ. ಕರೋನಾ ಬಂದವರು ಸೋತಪಡ್ತೀರಾ? ಇಲ್ಲ, ಬಂದವ್ರು ಸಾಯೋದು, ಬಡದೇವ್ರು ಸಾಯೋದು, ನಾ ಸಾಯೋದು, ನೀವು ಸಾಯೋದಲ್ಲ. ಈ ದುಃಖದಲ್ಲಿ ಒಂದು ಹೇಳಿ ಮುಗಿಸ್ಬೋಣ ಅನ್ನೋದು. ನಾ ಸತ್ರು ಕೂಡ ಈ ಶಾಪಗಳು, ಈ ನೋವುಗಳು ನಿಮ್ಮ ಕೊನೆ ಕ್ಷಣದವ್ರಿಗೂ, ದುಡ್ಡಿರೋರ ಹತ್ರ ಎಲ್ಲ ಕಳ್ಳ ತಂದ ದುಡ್ಡು ಮಾಡಿರೋರಿಗೆ ನೋವು ಕೊಡಬೇಕು ಅಂತ ಮಾತಾಡ್ತಿರೋದು ನಾನು ಅಲ್ರಿ. ಸಿನಿಮಾ ಇಂಡಸ್ಟ್ರಿನ ಬೇರೆ ಯೋಚನೆಗೆ ತರೋಣ. ಸಾಧಕರು ರೀ, ಕಷ್ಟಪಡ್ತಿದ್ದೀವಿ. ಸುನೇತ್ರ ಪಂಡಿತ್ ಅಕ್ಕ ಸಾಯ್ತಾಳೆ ಕರೋನಾದಿಂದ. ಅಯ್ಯೋ, 1.5 ವರ್ಷ ಟೈಮ್ ತಗೊಂಡು 2-3 ತಿಂಗಳು ಲಾಕ್ಡೌನ್ ಮಾಡಿದ್ರಲ್ಲ ಸ್ವಾಮಿ. ಮೋದಿ ಪ್ರಾಮಾಣಿಕ, ಹಂಗನ್ಬಿಟ್ಟು ಬಿಜೆಪಿ ಅವರೆಲ್ಲ ಪ್ರಾಮಾಣಿಕ ಅಲ್ಲ, ಹಂಗನ್ಬಿಟ್ಟು JDS ಅವರೆಲ್ಲ ಪ್ರಾಮಾಣಿಕ ಅಲ್ಲ, ಹಂಗೆಲ್ಲ ಕಾಂಗ್ರೆಸ್ ಅವರ ಪ್ರಾಮಾಣಿಕ ಅಲ್ಲ. ಒಬ್ಬ ಮನುಷ್ಯ 1 ರೂಪಾಯಿ ಕಷ್ಟಪಡ್ತೇನೆ, ಅವನ ಕೆಲಸಗಳನ್ನು ನಿಲ್ಲಿಸಿ ನಿಮಗೆ ನಿಯಂತ್ರಣ ಇಲ್ಲ ಅಂತ ಹೇಳಿ ಆಡ್ ಕಳಿಸ್ಬಿಟ್ರು. ದುಡ್ಡು ಬಂದ್ಬಿಡ್ತು, ಮಜಾ ಮಾಡಿದ್ವು, ಬದುಕುದು, ದುಡ್ಡುಗಳು ಕೋಟಿಗಳು ಬಂದ್ಬಿಡ್ತು. ಅಯ್ಯ ರೇ, ಒಂದು ವೈರಸ್ ಆಡಿಸ್ತಾ ಇದೆ. ನಿಮಗೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ರೆ ರೇ, ಡಾಕ್ಟರ್ ಸುಧಾಕರ್, ವಾರ್ಫೇರ್, ಪ್ಯಾನಡೆಮಿಕ್ ವಾರ್ಫೇರ್ ಇದು. 1 ಲಕ್ಷ ಟೆಂಟ್ ಹಾಕ್ಬೇಕು ಬೆಂಗಳೂರಲ್ಲಿ. ಯಾರಿಗೆ ಬಂದ್ರು ಅಲ್ಲಿ ಬನ್ನಿ, ಯಾವ ಬಿಸ್ನೆಸ್ ನಿಲ್ಲಿಸ್ಬೇಡಿ. ಎಲ್ಲರೂ ಕಷ್ಟಪಡ್ತಿದ್ದಾರೆ 1 ರೂಪಾಯಿ ದುಡಿಯೋಕೆ, ನಿಮಗೆ ಬಂದ್ಬಿಟ್ಟಿದೆ ದುಡ್ಡುಗಳು, ಕೋಟಿಗಳು. ಕಾಮನ್ ಸೆನ್ಸ್ ಇಲ್ಬೇಡ್ರೆ, ಯಾರ ಬುದ್ಧಿವಂತನ ಇಟ್ಕೊಂಡು ಮಾಡ್ಬೇಡ್ಬೇಡ್ರೆ. ಮಾಡ್ತಾರೆ. 1.5 ವರ್ಷ ತಗೊಂಡು 1 ಮನೆಗೂ ವೈರಸ್ನ ಕಳಿಸಿದಿರಲ್ಲ. ಧನ್ಯವಾದ ಬಿಜೆಪಿ ಸರ್ಕಾರ, ರಾಜ್ಯ, ಮೋದಿ ಪ್ರಾಮಾಣಿಕ. ನಾನು DK ಶಿವಕುಮಾರ್ ಅದ್ಭುತ ಅಂತ ಹೇಳ್ತಿಲ್ಲ, ಅವನ ಕತೆ ಬೇಕಾದಷ್ಟು ಹೇಳ್ಬಲ್ಲೆ ನಾನು, ಸಾಕಷ್ಟು ಹೇಳ್ಬಲ್ಲೆ ನಾನು ಅದೇ ಊರಿಂದ ಬಂದವನ. ನಾನು ತೋರಿಸ್ತೀನಿ ಅದು ಯಾವ ಥರ ದರಿದ್ರ ಸ್ವಾಮಿ. ರಾಜಕೀಯಕ್ಕೋಸ್ಕರ ನಂಗೆ ಕರೋನಾ ವೈರಸ್ ಬಂದಿದೆ. ಅಕಸ್ಮಾತ್ ಹತ್ತು ಹೋಗ್ಬಿಟ್ರೆ ನಿಮ್ಗೆ ಇವೆಲ್ಲ ಹೇಳಕ್ಕಾಗಲ್ಲ. ಹೇಳಬೇಕು, ನಮ್ಮ ಸಾಲಗಳು ತೀರ್ಸಕ್ಕೆ, ನಮ್ಮ ಜವಾಬ್ದಾರಿಗಳು ನಿರ್ವಹಿಸಕ್ಕೆ 1 ರೂಪಾಯಿ ಕಷ್ಟಪಡ್ತಾ ಇದ್ದೀವಲ್ಲ ಪ್ರಾಮಾಣಿಕವಾಗಿ. ಝೊಮ್ಯಾಟೋದವರು, ಸ್ವಿಗ್ಗಿಯವರು ರಿಸ್ಕ್ ಕೆಲಸ ಮಾಡಿದ ಪೊಲೀಸ್ಗಳು, ಅವರ ನೋವುಗಳನ್ನು ನೀವು ಕೋಟಿ ಮಾಡಿದ ಮುಖ್ಯ ವಿಜಯೇಂದ್ರ ಅವರೇ. ಸನ್ಮಾನ್ಯ ಎಲ್ಲ ಕರೆಯಲ್ಲ, ಇಲ್ಲ ಒಬ್ಬ ಈ ಥರ ರಾಜಕಾರಣಿಗಳ ಮಗನಾಗ್ಬಿಟ್ಟಿದೆ ನಾನು ಅನ್ಸಂತೀನಿ. ವಿಜಯೇಂದ್ರ ಅವರೇ, ನಿಮ್ಮ ಟೆಕ್ನಿಕ್ಸು, ನಿಮ್ಮ ವಿಚಾರಗಳು ನನಗೆ ಕರೋನಾ ತಂದು ಕೊಟ್ಟಿದ್ದೀರಲ್ರಿ. ಧಿಕ್ಕಾರವರಲಿ ಆಡಳಿತ ಅಂದ್ರೆ ಏನು? ಒಬ್ಬ ಸತ್ರು ನಾ ಜವಾಬ್ದಾರಿ ಅನ್ನೋನು ಮನುಷ್ಯ, ಒಬ್ಬ ಸತ್ರು ನಾ ಜವಾಬ್ದಾರಿ ಅನ್ನೋನು ಸುಧಾಕರ್, ಡಾಕ್ಟರ್ ಸುಧಾಕರ್, ಹೆಲ್ತ್ ಮಿನಿಸ್ಟರ್. ಒಬ್ಬ ಸತ್ರು ನಾ ಜವಾಬ್ದಾರಿ ಮುಖ್ಯಮಂತ್ರಿ. ಒಬ್ಬ ಸತ್ರು ನಂಗೆ ನೋವಾಗುತ್ತೆ ಅನ್ನೋದು ಮೋದಿ. ಆ ಮೋದಿಯ ಪಾಠವೇ ಕಲಿಲ್ವಲ್ರಿ ನೀವಗಳು. ಏನ್ ಕೋದಲ್ಲಿ ಮಾತಾಡಿಸ್ಬೇಕು ನಂಗೆ ಇವತ್ತು. ಕನ್ನಡ ತಂದ್ಕೊಟ್ಟಿದ್ದೀರಿ, ಬಹುಶಃ ಹಾರ್ಟ್ ಅಟ್ಯಾಕ್ ಆಗಿ ಈಗಲಾಗ ಸಾಯ್ಬೋದು. ತುಂಬ ಜನ ಇಂಡಸ್ಟ್ರಿಯವ್ರನ್ನ ಸಾಯಿಸಿರಿ, ಸಿನಿಮಾ ಇಂಡಸ್ಟ್ರಿಯವನ್ನೆಲ್ಲ ಸಾಯಿಸಿ, ಎಲ್ಲರೂ ಸಾಯಿಸ್ಬೋದು. ಮನೆಗೆ ಬಂದ್ಬಿಡ್ತು, ಮುಗಿದೋಯ್ತು ಕತೆ ರೇ. 1 ವರ್ಷ ಬೇಕೇನ್ರಿ ನನ್ನಂತ ಎಫಿಷಿಯೆಂಟ್ ಗಂಡಿಗೆ ಕೊಟ್ಟಿದ್ದೀರಿ. ಇದೇ ಕಲ್ಪನೆ ಕೊಟ್ಟು ಕರೋನಾ ಕರ್ನಾಟಕ ಮುಕ್ತ ಮಾಡುವಂಥ ಒಬ್ಬ ನನ್ನಂಥ ವ್ಯಕ್ತಿ ಕೊಟ್ಟಿದ್ದೀನಿ, ಏನೋ ಮಾಡ್ಬಿಡ್ತಿದ್ದೀರಿ. ಎಫಿಷಿಯನ್ಸಿ ಅಲ್ಲ, ಪ್ರಾಮಾಣಿಕತೆ. ಅಯ್ಯೋ, ಒಂದು ಕೆಲಸ ಮಾಡೋಣ, ನಾನು ಸಾಯ್ಕೆ ಮುಂಚೆ ಹೇಳ್ಬಿಡ್ತೀನಿ. MLAಗಳಿಗೆಲ್ಲ ಸರ್ಕಾರದಿಂದ 20-25 ಕೋಟಿ ಕೊಟ್ಬಿಡ್ತೀವಿ. 25 ಕೋಟಿ ಪ್ರತಿಯೊಬ್ಬ MLA ಕೊಡ್ತೀವಿ, ಪ್ರತಿಯೊಬ್ಬ MP 50 ಕೋಟಿ ಕೊಟ್ಬಿಡ್ತೀವಿ. ನಿಯತ್ತ ಕೆಲಸ ಮಾಡಿ ಸ್ವಾಮಿ. ಎಷ್ಟು ಕೋಟಿ ಬೇಕ್ರಪ್ಪ? ಊಟ, ತಿಂಡಿ, ಬಟ್ಟೆ, ನೆಮ್ಮದಿ, ಆರೋಗ್ಯಕ್ಕೆ. ಕರೋನಾ ಬಂದು ಪಾಠ ಹೇಳ್ಬೇಕಾ? ಕರೋನಾ ಬಂದರೂ ಪಾಠ ಕಲೀಲಿವರೋ? ಅಯ್ಯೋ ಶಾರದೆ, ಏನಯ್ಯ ಹಿಂಗೆ ಟಾರ್ಚರ್ ಕೊಡ್ತೀರಿ? ಯಾರೋ ಹೇಳ್ತಾನೆ ಈ ಪೊಲಿಟಿಕಲ್ ಗೇಮ್ ಅಂತ, ಈ DKಶಿ ಮಾಡ್ತಿರೋದು. ರಾಜಕೀಯ ಮಾಡಬೇಕು ಅಂತ, ರಾಜಕೀಯ ಮಾಡಬಾರ್ದು ಸ್ವಾಮಿ, ರಾಜಕೀಯ ಮಾಡಬಾರ್ದ್ರಿ, ಆಡಳಿತ ಮಾಡ್ಬೇಕ್ರಿ. ನಿಮ್ಮ ಗೆಲ್ಸ್ ಕಳ್ಸಿರೋದು ಆಡಳಿತ ಮಾಡಕ್ಕೆ, ರಾಜಕೀಯ ಮಾಡಕ್ಕೆ ಅಲ್ರಪ್ಪ. ನೀನು ರಾಜಕೀಯ ಬಿಸ್ನೆಸ್ ಅಲ್ಲ ಅಲ್ಲಿ ಕಾಂಪಿಟೇಷನ್ ಮಾಡೋಕ್ಕೆ. ನಾನೊಂದು ಪೆನ್ ಮಾಡ್ತೀನಿ, ಇನ್ನೊಬ್ಬ ಒಂದು ಪೆನ್ ಮಾಡ್ತಾನೆ, ಅವ್ನ ಜೊತೆ ಜಾಸ್ತಿ ಪೆನ್ ಮಾಡೋದು. ಬಿಸ್ನೆಸ್ಸಲ್ಲಿ ನೀವು ಒತ್ತಡ ಹಾಕೋಬೋದು, ಕಿತ್ತಾಡ್ಬೋದು. ರಾಜಕೀಯದಲ್ಲಪ್ಪ, ಅವನಿಗೆ ಜಾಸ್ತಿ ಸೇವೆ ಮಾಡ್ತೀನಿ ಅನ್ಬೇಕು. ಅಯ್ಯೋ ರಾಜಕಾರಣಿಗಳ ಮನುಷ್ಯರು ಒಬ್ಬೊಬ್ಬರು ಒಂದೊಂದು ಓಟ್ಗೆ ₹500 ತಗೊಂಡು ಇವತ್ತು ಇಲ್ಲಿಗೆ ಬಂದು ಕೂತ್ಕೊಂಡು ಕೋಟಿಗಳು ದುಡ್ಡು. ರೇ ಎಲ್ಲ ಸಾಯ್ತಿರಿ ರೇ, ಇದೇ ಥರ ಹೋದರೆ ಇನ್ನು ಒಂದು ವರ್ಷದಲ್ಲಿ ಎಷ್ಟು ಡೆತ್, ಮನೆ ಮನೆಗೆ ಒಂದು ಡೆತ್ ಆಗುತ್ತೆ, ಮನೆ ಮನೆಗೆ ಒಂದು ಡೆತ್ತು, 2 ಡೆತ್ ಆಗುತ್ತೆ. ಶಕ್ತಿ ಇದೆಯಾ? ಹುಲು ಮಾನವರು ಒಂದು ಇರುವೆ ಅಷ್ಟೇ ಅಪ್ಪ. ನಮಗಿರೋ ಬ್ರೈನ್ಗೆ ಅದೇನೋ ಮಾಡಿ ಪ್ರಾಮಾಣಿಕವಾಗಿ ಕೆಲಸಗಳು. 1.5 ಲಾಕ್ಡೌನ್ ತೊಗೊಂಡ್ರಿ, 1.5 ವರ್ಷ ಟೈಮ್ ತೊಗೊಂಡ್ರಿ, ಅದಕ್ಕೇನಾರು ಮಾಡಬೇಕಲ್ಲ. ಛೇ 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 ಈಗ ಹುಡುಗಾಕ್ಷೆ ಮಾಡ್ತಾರೆ. ನಾನು ಯಾರ್ಯಾರು ಹುಡುಗಿ ರಿಲೇಷನ್ ಇತ್ತು, ನನಗೆ ಯಾರ್ಯಾರು ಕನೆಕ್ಷನ್ ಇತ್ತು, ನಾನು ಅಪ್ರಮಾಣಿಕನಾಗಿ ಯಾರ್ಯಾರು ಮೋಸ ಮಾಡಿದ್ವಿ, ಇವೆಲ್ಲ ಹುಡುಕ್ತೀರಿ. ಈಗ ಹುಡುಕ್ರಪ್ಪ, ಹುಡುಕಿ ಮತ್ತು ಹೇಳ್ತೀನಿ. ಇನ್ನೊಬ್ಬ ಹೇಳ್ತಾನೆ, ಏನೋ ಅವನು ಕಿಲಾಡಿ, ಇವನು ಕರೋನಾ ಬರೋದೇ ಇಲ್ಲ, ಕಚ್ಚೋದೇ ಇಲ್ಲ, ಸಾಯುವುದೇ ಇಲ್ಲ ಅಂತ ಒಬ್ಬ ಹೇಳ್ತಾನೆ. ಇವ್ನು ರಂಗನಾಯಕ ಪ್ರಚಾರ ಸಿನಿಮಾ ಮಾಡ್ತಾನೆ. ರೇ ನಾ ಬದುಕಿರೋ ರಂಗನಾಯಕ ರೇ, ಪ್ರೊಡ್ಯೂಸರ್ ಇಷ್ಟು ಇನ್ವೆಸ್ಟ್ ಮಾಡಿದ್ದಾನೆ, ಆ್ಯಕ್ಟ್ರು ಕಾಯ್ತಾ ಇದ್ದಾನೆ, ಊರಿನ ಶೂಟಿಂಗು, ನಾ ಬದುಕಿದ್ರಿ. ಒಬ್ಬೊಬ್ರು ಬದುಕೋದು ಮುಖ್ಯ, ಒಬ್ಬೊಬ್ಬ ಮನುಷ್ಯ ಬದುಕೋದು ಮುಖ್ಯ. ಆ ಪ್ರಾಮಾಣಿಕತೆ ಇಲ್ಲದ ಕಡೆ ರಾಜಕೀಯ ಇರುತ್ತೆ, ಪ್ರಾಮಾಣಿಕ ಇದ್ದ ಕಡೆ ಆಡಳಿತ ಇರುತ್ತೆ. ನಾ ಪ್ರಜಾಪಕೀಯ ಬಗ್ಗೆ ಮಾತಾಡೋಲ್ಲ, ಏನು ಉಪೇಂದ್ರ ಅವ್ರ ಜೊತೆ ಡಿಸ್ಕಸ್ ಮಾಡಬೇಕಿದೆ, ನಾನು ಹಾಗೆ ನಾನು ಮಾತಾಡೋಲ್ಲ. ಅದು ಇನ್ನೊಂದು ಹೇಳ್ತೀನಿ. ಈ ಡಾಕ್ಟರ್ ಸುಧಾಕರ್ ಅವರೇ, ನಮ್ಮ ಆರೋಗ್ಯ ಸಚಿವರೇ, ಡಾಕ್ಟ್ರು ಓದಿದಿರಲ್ಲ, ಒಂದೇ ನಿಮಿಷ. ಕರ್ನಾಟಕದಲ್ಲಿ ಕರೋನಾದಿಂದ ಸತ್ತ ಪ್ರತಿಯೊಂದು ಸಾವಿಗೂ ನೀವು ಕಾರಣ. ನನಗೆ ಯಾರು ಓಟ್ ಕೊಟ್ಟು ಕೆಲಸಿಲ್ಲ ರೇ, ಕೂತ್ಕೊಂಡು ತಲೆ ಕೆಡ್ಸ್ಕೋಬೇಕು ರೇ. ಪ್ರಾಮಾಣಿಕವಾಗಿ ಇದೇ ರೀ ಜೀವನ ಮಾಡ್ತೀರಿ ರೀ. ನೀವೇನು ಡಾಕ್ಟರ್, ನೀವು ಏನು ಓದ್ ತೊಗೊಂಡಿದ್ದೀರಿ? ಯಾರು ಇದ್ರ ಮೇಲೆ ನಿಮ್ಮ RX ಅಂತ ಬರೀತೀರಿ. RX ಅಂದ್ರೆ ಏನೋ ನಮ್ಗೆ ಗೊತ್ತಿಲ್ಲದೆ ಇರೋ ರೋಗಿಗೆ ನಮ್ಗೆ ಗೊತ್ತಿಲ್ಲದೆ ಇರೋ ನಾಲೆಡ್ಜಲ್ಲಿ ನಮ್ಗೆ ಏನೇ ತಪ್ಪುಗಳು ಮಾಡಿದ್ರು ನಮ್ಗೆ ಕ್ಷಮೆ ಕೇಳ್ತೀನಿ ಅಂತ ಅಂದ್ಬಿಟ್ಟು RX ಅಂತ ಆಮೇಲೆ ಬರೆಯೋದು ಪ್ರಿಸ್ಕ್ರಿಪ್ಷನಾ? ಸೈನ್ಸ್ ಮಾತಾಡ್ತೀರಾ? ಎಲ್ಲ ಸಾಕು ನೀನ್ ಕಾರಣ. ಡಾಕ್ಟರ್ ಸುಧಾಕರ್ ಯು ಆರ್ ರೆಸ್ಪಾನ್ಸಿಬಲ್, ಯಡಿಯೂರಪ್ಪ ಯು ಆರ್ ರೆಸ್ಪಾನ್ಸಿಬಲ್, ಮತ್ತು ವಿಜಯೇಂದ್ರ ಯು ಆರ್ ರೆಸ್ಪಾನ್ಸಿಬಲ್. DK ಶಿವಕುಮಾರ್ ಬಿಡೋಣ, ಅದು ಬೇರೆ ಯಾವುದೋ ಇದ್ರಲ್ಲಿ ಬಂದಾಗ ಅಟೆಂಡ್ ಮಾಡ್ತೀನಿ. ಆತ ಏನು ಸಾಚ ಅಂತ ಹೇಳ್ತಿಲ್ಲ, H.D. ಕುಮಾರಸ್ವಾಮಿ ಸಾಚ ಅಂತ ಹೇಳ್ತಿಲ್ಲ, ದೇವೇಗೌಡರು ಸಾಚ ಅಂತ ಹೇಳ್ತಿಲ್ಲ. ನಿಮ್ಮ ರಾಜಕೀಯದವ್ರು ಯಾರೂ ಸಾಚ ಅಲ್ಲ. ನಿಮ್ಮ ರಾಜಕೀಯಗಳಿಂದ ನಮ್ಮ ಕೊಲ್ತಾ ಇದ್ದೀರಿ, ಒಂದೊಂದು ಮನೆಯಲ್ಲೂ ಕೊಲ್ತಾ ಇದ್ದೀರಿ, ನನ್ನೂ ಕೊಲ್ತಾ ಇದ್ದೀರಿ. ಈಗ ದಿಸ್ ಮೈ ಡೆತ್ ನೋಟ್. ಬೆಳೆ ಒಬ್ಬೊಬ್ರು ಹೊಡಿಬೇಕು, ಕಲಿತೇನ್ರಿ ಪಾಠ. ಈ ನೋವು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ನಾ ದೇವ್ರ ನಂಬಲ್ಲ. ಭ್ರಷ್ಟ ಜನ ತೋರಿಸ್ತೀರಿ. ಜಾರಕಿಹೊಳಿ ಸಿಡಿನ ಇಷ್ಟೊತ್ತು, ಜಾರಕಿಹೊಳಿ ಸಿಡಿ ಬೇಕಂದ್ರೆ ನಮಗೆ ಪ್ರಕೃತಿ ಪುರುಷ ಬೇಕೋ ಬೇಡೋ ಮಾಡ್ಬಿಟ್ಟು ಮ್ಯಾನಿಪ್ಯುಲೇಷನ್ ಮಾಡ್ಕೊಂಡು ಏನೋ ಆಗಿರ್ಬೋದು ಸಾವಿರ. ಅಲ್ಲಿ ಅದು ಬೇಕೇನ್ರಿ? ಏನು ಬೇಕು? ಪ್ರತಿಯೊಬ್ಬನ ಮುಖ್ಯ ವಿಚಾರಣೆ ಬೇಕು. ಪ್ರತಿಯೊಬ್ಬ ಪ್ರಜೆಯನ್ನ ಸಾಕಬೇಕು, ಅವನಿಗೇನು ತೊಂದರೆ ಬರ್ದಾಗ ನೋಡಬೇಕು. 20 ಗಂಟೆ ಇದ್ದಿರ್ಬೇಕು ಆಡಳಿತದವನು, ಮೊಬೈಲ್ ಆನ್ ಇಟ್ಕೊಂಡು ಇರ್ಬೇಕು, ಕಾಲ್ ಅಟೆಂಡ್ ಮಾಡಬೇಕು, 20 ಜನ ಅಧಿಕಾರಿ ಕೆಲಸ ಮಾಡ್ತಿರ್ಬೇಕು. ಅದೇನು ತೊಂದರೆ ತೋಡೋಣ, ಇಲ್ಲೇನೋ ಬಿಟ್ಬಿಡ್ರಿ. ಓಹ್, ನೀ ಮರ್ಯಾದೋ. ಹೇ ಅಯ್ಯ, ನನಗೆ ಬರೋ ಕೋಪಕ್ಕೆ ಲೀಗಲ್ಲೋ ಇಲ್ಲಿಗಲ್ಲೋ ಗೊತ್ತಿಲ್ಲ, ಲೀಗಲ್ನ ನಂಬಲ್ಲ, ಕಾನೂನನ್ನ ನಂಬಲ್ಲ. ನಾನು ನಂಬೋದು ನ್ಯಾಯನ. ಏನು ಹೇಳುತ್ತೆ ಕಾನೂನು ಹೇಳುತ್ತೆ. ಯಾರ ಥರ ಸಾಲ ತಗೊಂಡಿರ್ತೀವಿ, ₹5, ಅದು ರಸೀತಿ ಇದೆಯಾ ಅಂತ ಕೇಳುತ್ತೆ. ಆ ರಸೀತಿ ತೋರಿಸಿದ್ರೆ ಹೌದು ನೀ ₹5 ವಾಪಸ್. ನ್ಯಾಯ ಏನು ಹೇಳುತ್ತೆ? ₹1 ಸಾಲ ತಗೊಂಡಿದ್ರೆ ತೀರಿಸ್ಬಿಡಿ, ಇಲ್ಲ ಮುಂದಿನ ತಿರ್ಸ್ಬೇಕು ನೀನು ಅಂತ. ನ್ಯಾಯಾಲಯ ಇವೆಲ್ಲ ಕಾನೂನಾಲಯ, ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಹಾಕಿರಿ ಕೇಸು ಹಾಕಿರಿ, ನಾನು ಹಾಕ್ತೈತೆ ಬಂದು ಎಲ್ಲರೂ ಕರೋನಾ ಸುರಿಸ್ತೀನಿ. ಏನು ನನಗೇನು ತಮಾಷೆ ಕೊಡಿದಿರಾ? ನಮ್ಗಳ ಕ್ರೋಧಗಳಿಲ್ವಾ? ನಮ್ಗಳಿಗೇನು ಬುದ್ಧಿ ಇಲ್ವಾ? ನಿಯತ್ತ ಬದುಕಬೇಕು ಅಂತ ನಮ್ಮ ಪ್ರೊಫೆಷನ್ ಇಟ್ಕೊಂಡು ನಮ್ಮ ಟ್ಯಾಲೆಂಟ್ ಇಟ್ಕೊಳ್ಬೇಕು. ಸಿನಿಮಾದವ್ರಿಗೆ ಏನೇನು ತೊಂದರೆ ಕೊಟ್ಟಿದ್ರಿ, ಒಬ್ಬೊಬ್ಬ ಸಿನಿಮಾದವ್ರಿಗೂ ಕೊಟ್ಟಿದ್ದೀರಿ ತೊಂದರೆ. ನಿಯಂತ್ರಣ ಅಲ್ಲ, ನಿಷೇಧ ಅಲ್ಲ, ಕಾಯಿಲೆಯನ್ನು ನಿಷೇಧ, ಕಾಯಿಲೆ ನಿಯಂತ್ರಣ ಮಾಡಿ. ಬಿಸ್ನೆಸ್ ನಿಷೇಧ ಮಾಡೋದಲ್ಲ, 1000 ವಾರ್ಫೇರ್ ಟೆಂಟ್ ಹಾಕಿ, ರೆಡ್ ಕ್ರಾಸ್ನ ಕಸಿ, ಬಂದ ಕರೋನಾ ವ್ಯಕ್ತಿನೆಲ್ಲ ಹಾಕಿ, ನಿಯತ್ತ ಪ್ರಾಮಾಣಿಕತೆ ಇದಾಗುತ್ತೆ. ಇಲ್ಲ ಬರೋಲ್ಲ ರೀ, ಐಡಿಯಾಗಳೇ ಬರೋಲ್ಲ. ಇವು ನನಗೇನು ಲಾಭ? ಅಯ್ಯೋ ನಿನ್ನ ಲಾಭ ನೀವು ಇಟ್ಕೊಳಪ್ಪ. ಲಾಭ ಅಲ್ಲ ವ್ಯವಹಾರಂ, ದ್ರೋಹ ಚಿಂತೆ ನಮ್ಮಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಅವರೇ ಎಲ್ಲ ಕಡೆ ಹೇಳ್ತೀರಿ ವ್ಯವಹಾರಂ ದ್ರವ್ಯ ಚಿಂತನಂ ಅಂತ. ಸಂಸ್ಕೃತದಲ್ಲಿ ದ್ರವ್ಯ ಅಂದರೆ ಹಣ, ಒಂದು ರೂಪಾಯಿ ದುಡಿಯೋದಕ್ಕೆ ವ್ಯವಹಾರ ಅಂತಾರೆ ಅಂತ. ದ್ರೋಹ ಚಿಂತನೆ ಇದು, ಈ ಫಿಲಾಸಫಿ ಕೃಷ್ಣ ಹೇಳಿದೆ ಅಂತ. ಕೃಷ್ಣ ಯಾಕೆ ಹೇಳ್ತಾನೆ? ಇವೆಲ್ಲ ತ ನಾನ್ ಸೆನ್ಸ್. ನಿಮ್ಮ ರಾಜಕಾರಣಿಗಳೇನು ನಮಗೆಲ್ಲ ಗೊತ್ತು, ಮಾಡಿ ಏನೇನು ಸಾಧ್ಯ ಎಲ್ಲವೂ ಮಾಡಿ ಸಾವುಗಳು. ನನ್ನ ಸಾವಿಗೆ ಡೆತ್ ನೋಟ್ ಬರಿತಾ ಇದ್ದೀನಿ, ನೀವೆಲ್ಲರೂ ಕಾರಣ. ಮಾತಾಡ್ತಾರೆ. ಸೋಕ 10 ಲಕ್ಷ ಕೋಟಿ ಒಬ್ಬ ನಮ್ಮ ಪೊಲಿಟಿಕಲ್ ಹೀರೋ, 8 ಲಕ್ಷ ಕೋಟಿ ಇನ್ನೊಬ್ಬ. ಅಯ್ಯಯ್ಯೋ 1 ಕೋಟಿ ಇದ್ರೆ ಮನೆ ಉದ್ಧಾರ ಆಗತ್ರಿಯ. ನಿಮ್ಮ ಕಾನ್ಸ್ಟಿಟ್ಯೂಷನ್ಗಳ ದರಿದ್ರ ಬವಣೆ ನೋಡೇ ಇಲ್ವೇನ್ರಯ್ಯ? ಎಷ್ಟು ಇಟ್ಕೋಬೇಕಪ್ಪ ದುಡ್ಡು? ನನ್ನ ಹತ್ರ 10 ಕೋಟಿ ಇದೆ, ನಾನು ಖರ್ಚು ಬೇಡ ಅಂದರೆ ಕರೋನಾ ಸುಮ್ಮನೆ ಇರುತ್ತಾ? ಕರೋನಾ ಇಸ್ ಕರೋನಾ, ವೈರಸ್ ಇಸ್ ವೈರಸ್. ಸರಿ, ತುಂಬ ನೋವು ಪಟ್ಟು ಹೇಳ್ತೀನಿ. ಯಾವಾಗ ನಿಮಗೆ ಇದು ಮಾಡ್ತಾ ಹೋಗಿ ನನಗೆ ಮತ್ತು ಇದರ ಮಧ್ಯದಲ್ಲಿ ಇನ್ನೊಂದು ಮೆಡಿಕಲ್ ಮಾಫಿಯಾ ಅಂತ ನೆಗೆಟಿವ್ ಒಂದೊಂದು ಪಾಸಿಟಿವ್ ಕೊಟ್ಬಿಟ್ಟು ಕೊಂದ್ಬರೋದು. ಅಯ್ಯೋ ದುಡ್ಡು ಮುಖ್ಯ ಅಲ್ರಪ್ಪ, ಮನುಷ್ಯನಿಗೆ ಮನುಷ್ಯ ಮುಖ್ಯ ಕಣ್ರಪ್ಪ. ಮೋಸಗಾರರು ಸಾವಿರ ಎಲ್ಲ ಬಿಸ್ನೆಸ್ಸಲ್ಲೂ ಇದ್ದಾರೆ. ನಾನು ಮುಂದಿನ ದಿನಗಳು ಪ್ರೂವ್ ಮಾಡೋದಿಲ್ಲ, ನನಗೂ ಮೋಸಗಳಾಗಿದೆ ನೋಡೋಣ. ಬಟ್ ಒಂದು ಹೇಳಿ ಮುಗಿಸ್ತೀನಿ, ಒಬ್ಬೊಬ್ಬರೇ ಮನೆಗೆ ಬಿಟ್ಬಿಟ್ರಿ. ಮನೆಗೆ ವೆಲ್ಕಮ್ ಮಾಡಿದ್ರಿ ವಿಜಯೇಂದ್ರ ಅವರೇ, ಐ ಮೀನ್ ಯಡಿಯೂರಪ್ಪ ಅವರೇ. ಇವತ್ತಿನ ಮುಖ್ಯಮಂತ್ರಿ ವಿಜಯೇಂದ್ರನೋ ಯಡಿಯೂರಪ್ಪನೋ ಯಾರೋ ಗೊತ್ತಿಲ್ಲ. ಓಕೆ ಅವ್ರಿಗೂ ಗೊತ್ತಿಲ್ಲ ಪಾಪ. ಮಾಡಿ ಸರ್, ಅದು ಚೆನ್ನಾಗಿದೆ, ಎಲ್ಲ ಹ್ಯಾಪಿಯಾಗಿದೆ. ಕೋಟಿಗಳು ಮಾಡಿ, ಎಲ್ಲರೂ ಕಳ್ಕೊಳ್ಳಿ. ನೀವು ನಿಮ್ಮ ಅಪ್ಪ ಅಮ್ಮ ಮಕ್ಕಳು ಅವರೆಲ್ಲ ಚೆನ್ನಾಗಿದೆ. ಬರೋದೇ ಅಸಹ್ಯ. ನಮ್ಮ ಪ್ರತಿಯೊಬ್ಬ ಕಷ್ಟಪಟ್ಟು ಆನೆಸ್ಟ್ ಬದುಕುಗಳನ್ನು ಶಾಪಗಳಿದೆ ನಿಮಗೆ. ನೋಡ್ತೀರಿ ರಿಸಲ್ಟ್ ಇಷ್ಟಲ್ಲೇ. ಬಾಯ್, ಕಟ್ ಮಾಡೋಣ.